ಜಿ ಕೆ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸಾಮಾನ್ಯ ಜ್ಞಾನ, ರಸಪ್ರಶ್ನೆ, ಪ್ರಚಲಿತ ವಿದ್ಯಮಾನ, ಉದ್ಯೋಗ ಮಾಹಿತಿಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದರ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ವೆಬ್ಸೈಟ್ ವಿಳಾಸ gkkannada.com ಭೇಟಿ ಕೊಡಿ. ಪರೀಕ್ಷಿತನ ಸಾವಿನಿಂದ ನೊಂದ ಮಗ ಜನಮೇಜಯನು ಕೈಗೊಂಡ ಯಾಗ ಯಾವುದು? ಉತ್ತರ, ಸರ್ಪಯಾಗ. ಜನಮೇಜಯನು ಯಾರ ಮೇಲಿನ ಸೇಡಿಗಾಗಿ ಸರ್ಪಯಾಗ ಕೈಗೊಂಡನು? ಉತ್ತರ, ಸರ್ಪರಾಜ ತಕ್ಷಕ. ಜನಮೇಜಯನ ಸರ್ಪಯಾಗದ ಅಧ್ಯಕ್ಷನಾದವನು ಯಾರು? ಉತ್ತರ, ಬ್ರಹ್ಮದೇವ. ಬ್ರಹ್ಮನ ಮಗಳಾದ ಕದ್ರುವಿನ ಮಕ್ಕಳು ಯಾರು? ಉತ್ತರ, ಸರ್ಪಗಳು. ಭೂಮಂಡಲವನ್ನು ಹೊತ್ತ ಕದ್ರುವಿನ ಹಿರಿಯ ಮಗ ಯಾರು? ಉತ್ತರ, ಆದಿಶೇಷ. ಅರುಣ ಮತ್ತು ಗರುಡ ಇವರು ಯಾರ ಮಕ್ಕಳು? ಉತ್ತರ, ವಿನತೆಯ ಮಕ್ಕಳು. ಜನಮೇಜಯನ ಸರ್ಪಯಾಗಕ್ಕೆ ಹೆದರಿದ ತಕ್ಷಕನು ಯಾರಲ್ಲಿ ಆಶ್ರಯ ಪಡೆದಿದ್ದ? ಉತ್ತರ, ಇಂದ್ರನಲ್ಲಿ. ಜನಮೇಜಯನ ಸರ್ಪಯಾಗವನ್ನು ನಿಲ್ಲಿಸಿದವನು ಯಾರು? ಉತ್ತರ, ಆಸ್ತಿಕ, ಅಂದರೆ ಜರಾತ್ಕಾರುವಿನ ಮಗ. ಸರ್ಪಯಾಗದಲ್ಲಿ ಯಜ್ಞಕ್ಕೆ ಏನನ್ನು ಆಹುತಿ ಕೊಡಬೇಕಾಗುತ್ತಿತ್ತು? ಉತ್ತರ, ಸರ್ಪಗಳನ್ನು. ಸರ್ಪಯಾಗಕ್ಕೆ ಹೆದರಿದ ವಾಸುಕಿಯು ಯಾರಲ್ಲಿ ಆಶ್ರಯ ಪಡೆದನು? ಉತ್ತರ, ಆಸ್ತಿಕನಲ್ಲಿ. ಸೂರ್ಯದೇವನ ಸಾರಥಿ ಯಾರು? ಉತ್ತರ, ಅರುಣ. ಹರಿಯ ವಾಹನ ಯಾವುದು? ಉತ್ತರ, ಗರುಡ. ದೇವ ದಾನವರು ಅಮೃತಕ್ಕಾಗಿ ಏನನ್ನು ಕಡೆದರು? ಉತ್ತರ, ಸಾಗರ. ದೇವ ದಾನವರು ಸಮುದ್ರ ಮಥನಕ್ಕಾಗಿ ಕಡಗೋಲನ್ನಾಗಿ ಏನನ್ನು ಬಳಸಿಕೊಂಡರು? ಉತ್ತರ, ಮಂದರ ಪರ್ವತ. ಸಾಗರ ಮಥನ ಕಾಲಕ್ಕೆ ಕಡಗೋಲಿನ ಹಗ್ಗವನ್ನಾಗಿ ಯಾರನ್ನು ಬಳಸಿಕೊಂಡರು? ಉತ್ತರ, ವಾಸುಕಿ. ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗಿದಾಗ ಅದನ್ನು ಎತ್ತಿ ಹಿಡಿದವನು ಯಾರು? ಉತ್ತರ, ಶ್ರೀಹರಿ. ಹರಿಯು ಮಂದರ ಪರ್ವತವನ್ನು ಎತ್ತಿ ಹಿಡಿಯಲು ಧರಿಸಿದ ರೂಪ ಯಾವುದು? ಉತ್ತರ, ಆಮೆ. ಸಮುದ್ರ ಮಥನ ಕಾಲಕ್ಕೆ ಹೊರಬಂದ ಹಾಲಾಹಲವನ್ನು ಕುಡಿದವನು ಯಾರು? ಉತ್ತರ, ಪರಮಾತ್ಮ, ಅಂದರೆ ಶಿವ. ಹಾಲಾಹಲವನ್ನು ಕುಡಿದದ್ದರಿಂದ ಶಿವನಿಗೆ ಬಂದ ಹೆಸರೇನು? ಉತ್ತರ, ನೀಲಕಂಠ. ಸಮುದ್ರ ಮಥನದ ಸಂದರ್ಭದಲ್ಲಿ ಉದಿಸಿದ ಸುಂದರ ಕುದುರೆ ಯಾವುದು? ಉತ್ತರ, ಉಚ್ಚೈಸ್ರವಸ್. ಸುರೆಯನ್ನು, ಅಂದರೆ ಅಮೃತವನ್ನು ಸ್ವೀಕರಿಸಿದ್ದರಿಂದ ದೇವತೆಗಳು ಪಡೆದ ಹೆಸರೇನು? ಉತ್ತರ, ಸುರರು. ಕ್ಷೀರ ಮಥನದ ಕಾಲಕ್ಕೆ ಸುರೆಯನ್ನು ತಿರಸ್ಕರಿಸಿದ್ದರಿಂದ ದೈತ್ಯರು ಪಡೆದ ಹೆಸರು ಏನು? ಉತ್ತರ, ಅಸುರರು. ಕ್ಷೀರ ಮಥನದ ಕಾಲಕ್ಕೆ ಪ್ರಕಟವಾದ ಆಯುರ್ವೇದದ ಅಧಿದೇವತೆ ಯಾರು? ಉತ್ತರ, ಧನ್ವಂತರಿ. ಸಾಗರ ಮಥನದಲ್ಲಿ ಉದಿಸಿದ ಲಕ್ಷ್ಮಿ ಮತ್ತು ಕೌಸ್ತುಭ ಮಣಿಗಳನ್ನು ಪಡೆದವರು ಯಾರು? ಉತ್ತರ, ಶ್ರೀಹರಿ. ಸಮುದ್ರ ಮಥನ ಕಾಲಕ್ಕೆ ಉದಿಸಿದ ಚಂದ್ರಕಲೆಯನ್ನು ಶಿರದ ಮೇಲೆ ಧರಿಸಿದವರು ಯಾರು? ಉತ್ತರ, ಶಿವ.